ಎಲ್ಲ ಸಮಸ್ತ ಲಗ್ಗೆರೆ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ಬೇವು ಬೆಲ್ಲ ತಿಂದು ಹಬ್ಬ ಸಂತೋಷದಿಂದ ನಮ್ಮ ಲಗ್ಗೆರೆ ಜನ ಮಾಡಲಿ. ಹಂಗೆ ಈಗ ಮುಂದೆ ಮುಂಬರುವ ಚುನಾವಣೆಗೆ ನಮ್ಮ ಎಂ ಪಿ ಅವರು ಸ್ಪರ್ಧಿಸಿದ್ದಾರೆ, ಪುನಃ ಅವ್ರಿಗೆ ಅತಿ ಎತ್ತರ ಅತಿ ಹೆಚ್ಚು ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು, ಮತ್ತೆ ನಮ್ಮ ಲಗ್ಗೆರೆ ಜನ ಅವ್ರನ್ನ ಉಪಯೋಗಿಸ್ಕೋಬೇಕು. ಎಲ್ಲ ಜನಕ್ಕೆ ಸಿಗುವಂತ ಎಂ ಪಿ ಅವರು ತುಂಬಾ ಕೆಲಸ ಕಾರ್ಯದಲ್ಲಿ ಅವ್ರು ಯಾವಾಗ್ಲೂ 24 ಅವರ್ಸ್ ನಿರತರಾಗಿರ್ತಾರೆ ಅಂತ ನಾವು ಗೆಲ್ಲಿಸ್ಬೇಕು. ನನ್ನ ವಂದನೆಗಳು. ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾಗಿ ಡಿ ಕೆ ಸುರೇಶ್ ಅವರನ್ನ ಮನಿಸ್ಲೇಬೇಕಂತ ನಿಂತಿದ್ದಾರೆ, ಇದ್ರ ಬಗ್ಗೆ ಏನೇ ಅಲ್ಲಿ ನಮ್ಮ ಸಾಹೇಬ್ರನ್ನ ಅವರು ಸೋಲ್ಸೋದು ತುಂಬಾ ಕಷ್ಟ. ಅವರು ತುಂಬಾ ಅಂತರದಿಂದನೇ ಗೆಲ್ತಾರೆ. ಅವ್ರು ಎಷ್ಟೇ ಏನೇ ಅವರು ಕುತಂತ್ರ ಮಾಡಿದ್ರು ಆ ಕುತಂತ್ರಕ್ಕೆ ನಾವು ಕಾಂಗ್ರೆಸ್ ಅವರು ಮಡಿಯೋದು ಇಲ್ಲ. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಕೊಡ್ಬೇಕು ಸರ್? ಮ್ಯಾಕ್ಸಿಮಮ್ ಇಲ್ಲ ಅವ್ರು ನಮ್ಮ ಸಾಹೇಬ್ರು 60% ಲೀಡ್ ಗೆಲ್ಲೋಷ್ಟು ಕೆಪಾಸಿಟಿ ಇಟ್ಟಿದ್ದಾರೆ ಜನಕ್ಕೆ, ಜನದ ಹತ್ರ ಜನ ಅವರು. ಯಾಕಂದ್ರೆ ಅವ್ರು ಕೆಲಸ ಕಾರ್ಯ ಮೆಚ್ಚಿದ್ದಾರೆ. ಅವರೇನು ನನ್ನೆ ಮೊನ್ನೆ ಎಂ ಪಿ ಅಲ್ಲ, ಸುಮಾರು 3 ಬಾರಿ ಅವರು ಎಂ ಪಿ ಆಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಹಂಗಾಗಿ ಅವರು ಕೆಲಸ ಈಸಿಯಾಗಿ, ಮತ್ತೆ ಅವ್ರು ಇನ್ನೊಂದು ಅವರು ರಾಜಕೀಯ ಪೊಲಿಟಿಕಲ್ ಅಲ್ಲಿ ಯಾವ ತರ ಕೆಲಸಗಳನ್ನ ತೆಗಿಬೇಕು, ಯಾವ ತರ ಜನಗಳನ್ನ ಮಾತಾಡ್ಬೇಕು ಅನ್ನೋದು ಅದು ಜನತೆ ಗೊತ್ತಿದೆ. ಹಂಗಾಗಿ ಜನ ಅವ್ರಿಗೆ ಮೋಸ ಮಾಡಲ್ಲ, ಅವ್ರನ್ನ ಕೈ ಹಿಡಿದ ಹಿಡಿತಾರೆ ಅನ್ನೋದೊಂದು ಒಂದು ಭರವಸೆ ಎಂ ಪಿ ಅವರಲ್ಲಿ ಇದೆ. ಆ ಜನನ ಉಳಿಸ್ಕೋತಾರೆ ಅದನ್ನ ಅನ್ನೋದು ನನ್ನ ಒಂದು ಮನೋಭಾವನೆ. ಮತ್ತೆ ನಮ್ಮ ಎಂ ಪಿ ಅವರು ಗೆಲ್ಲಲೇಬೇಕು. ಅವ್ರು ಯಾವತ್ತಿದ್ರು ಅಣ್ಣ ತಂದ್ರೆ ಹುಲಿನೇ ಹುಲಿಯಾಗೆ ಬದುಕ್ತಾರೆ ಹೊರತು ಅವ್ರು ಯಾವತ್ತು ಹಿಂದೆ ಸರಿಯಲ್ಲ, ಯಾಕೋ ಅವರು ಬಗ್ಗಲ್ಲ. ಸರ್, ಈ ಬಾರಿ ಕೂಡ ಬೆಂಗಳೂರು ಗ್ರಾಮಾಂತರನ ಕಾಂಗ್ರೆಸ್ ಚಕ್ಕಿಗೆ ತಗೊಳ್ತೀರ? 100% ಸತ್ಯ ತಗೊಂಡೆ ತಗೋತೀವಿ. ಇದನ್ನ ನಾವು ನಮ್ಮ ಲಗ್ಗೆರೆ ಜನ ಮತ್ತೆ ನಮ್ಮ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಯಾವ ಎಂ ಪಿ ಅವ್ರನ್ನ ಬಿಟ್ಕೊಡ ಚಾನ್ಸೇ ಇಲ್ಲ. ನಿನ್ನೆ ನಿಮ್ ಮನೆಗೆ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಬಂದಿದ್ರು, ಹೇಳಿ. ಅದು ಎಲ್ಲ ಮತಯಾಚನೆ ಬಂದಿದ್ರು ಎಲ್ಲಾರ ಮನೆಗೂ. ಅವರು ಒಂದು 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 ಅವರು ಒಂದು ಇದಿಲ್ದನೆ ಈಗೋ ಇಲ್ದನೆ ಟೂಲರ್ ಅಲ್ಲಿ ಟೂಲರ್ ಕರ್ಕೊಂಡೋಗಿ ಟೂಲರ್ ಬರೋರು ನೆರ್ಕೊಂಡು ಈ ತರ 4 ಫ್ಲೋರ್ 3 ಫ್ಲೋರ್ ಮನೆ ಹತ್ತಿ ಎಲ್ಲಾರನ್ನ ಮತಯಾಚನೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಒಬ್ಬ ಡೆಪ್ಟಿ ಸಿಎಂ ಮಿಸ್ಸಸ್ ಈ ತರ ಬಂದು ಎಲ್ಲರೂ ನೋಡಿದೀರಾ? ಯಾರು ಡೆಪ್ಟಿ ಸಿಎಂ ಎಂತಿ ಬರೋರು ನೋಡಿದಿರಾ? ಎಷ್ಟು ನೀಟಾಗಿ ಬಂದು ಸಂಕೋಚ ಇಲ್ದನೆ, ನಾಚಿಕೆ ಇಲ್ದನೆ, ಅಹಂಕಾರ ಇಲ್ದನೆ ಡೆಪ್ಟಿ ಸಿಎಂ ಎಂತಿ ನಮ್ಮ ರಂಗನಾಥ್ ಎಂತಿ ಇಬ್ರು ಬಂದು ನೀಟಾಗಿ ಮತಯಾಚನೆ ಮಾಡಿದ್ದಾರೆ. ಅವ್ರಿಗೂ ಒಂದು ನಾನು ಶುಭ ಕೊಡ್ತೀನಿ. ಡಿ ಕೆ ಸುರೇಶ್ ಅವರ ಪರವಾಗಿ ಲಗ್ಗೆರೆ ಭಾಗದ ಜನತೆಗೆ ಏನೇನು ಗೊತ್ತು? ಲಗ್ಗೆರೆ ಜನತೆಗೆ ನಮ್ಮ ಎಂ ಪಿ ಸಾಹೇಬ್ರನ್ನ ಕಳ್ಕೊಂಡ್ಬೇಡಿ. ಅವರು ನೆಕ್ಸ್ಟ್ ನಮ್ಗೆ ಈ ತರ ಎಂ ಪಿ ಸಿಗಲ್ಲ. ಯಾವುದೇ ಕಾರಣಕ್ಕೂ ನಾವು 100 ಜನ್ಮದ ಪುಣ್ಯ ಮಾಡಿದ್ರು ಅಂತ ಎಂ ಪಿ ನಮಗೆ ಸಿಕ್ಕಿದ್ದಾರೆ. ಆ ಎಂ ಪಿ ಅವ್ರಿಗೆ ನಾವು ಒಳ್ಳೆ ಮರ್ಯಾದಿನ ಕೊಟ್ಟು ಅವ್ರನ್ನ ನಾವು ಕಾಪಾಡ್ಕೋಬೇಕು ಅನ್ನೋದು ನನ್ನ ಲಗ್ಗೆರೆ ಜನತೆ ಮನವಿ ಮಾಡ್ತಾ ಇದ್ದೀನಿ.